ನಮಸ್ತೆ ಫ್ರೆಂಡ್ಸ್, ಸಿಂಪಲ್ ವಿಡಿಯೋ ತೇಜಸ್ಮಿತ ಚಾನಲ್ಗೆ ಸ್ವಾಗತ. ಇವತ್ತಿನ ಸಿಂಪಲ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ದಾಸವಾಳದ ಹೂಗಳು ಮತ್ತು ಎಲೆಗಳೆರಡನ್ನು ಕಲೆಕ್ಟ್ ಮಾಡಿ ತೊಗೊಂಬಂದಿಟ್ಟಿದ್ದೀನಿ. ಇದರಿಂದ ಒಂದು ಒಳ್ಳೆ ಆರೋಗ್ಯಯುತವಾದಂತಹ ಕೂದಲಿಗೆ ಪೋಷಣೆಯನ್ನು ಕೊಡುವಂಥ ಒಂದು ಒಳ್ಳೆ ಏರ್ ಪ್ಯಾಕ್ ರೆಡಿ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ. ದಾಸವಾಳದ ಹೂವು ದೇವರ ಮುಡಿಗಷ್ಟೇ ಅಲ್ಲ, ನಮ್ಮ ಮುಡಿಯೂ ಕೂಡ ತುಂಬ ಉಪಯುಕ್ತವಾಗಿದೆ. ಅದರ ಎಲೆಗಳು ಮತ್ತು ಹೂಗಳು ಬಹಳ ಆರೋಗ್ಯಯುತವಾದಂತಹ ಪೋಷಣೆಯನ್ನು ನಮ್ಮ ಕೂದಲಿಗೆ ಕೊಡುತ್ತೆ. ನಾನು ಈ ಉದ್ದೇಶಕ್ಕೆಂದೇ ನಾನು ಚಿಕ್ಕವಳಾಗಿದ್ದಾಗ ನನ್ನ ತವರು ಮನೆಯಲ್ಲಿ ಗಿಡನ ಬೆಳೆಸ್ಕೊಂಡಿದ್ದೆ, ಅದು ಈಗಲೂ ಕೂಡ ಇದೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಮನೆಯ ಮುಂದಾಗಲಿ ಇಲ್ಲ ಹಿತ್ತಲಲ್ಲಾಗಲಿ ಪ್ರತಿಯೊಬ್ಬರು ಕೂಡ ದಾಸವಾಳದ ಗಿಡಗಳನ್ನ ಹಾಕ್ಕೊಂಡಿರ್ತಾರೆ. ಈಗ ಬೆಂಗಳೂರಲ್ಲೂ ಅಲ್ಲಲ್ಲಿ ಮನೆ ಮುಂದೆನ ಪಾಟ್ಗಳಲ್ಲಿ ಹಾಕ್ಕೊಂಡಿರ್ತಾರೆ. ಬಹಳ ಉಪಯುಕ್ತವಾಗಿದೆ, ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ದಾಸವಾಳದ ಗಿಡ ಮತ್ತು ಹೂ ಇದ್ದರೆ ತಲೆಗಂತೂ ಒಂದು ಒಳ್ಳೆ ಏರ್ ಪ್ಯಾಕ್ ರೆಡಿ ಮಾಡ್ಕೋಬೋದು. ನೋಡಿ, ಹೂವನ್ನೆಲ್ಲ ಹೂವು ಮತ್ತು ಎಲೆಗಳು ಎರಡನ್ನೂ ಕಲೆಕ್ಟ್ ಮಾಡ್ಕೋ ತೊಗೊಂಬಂದಿದ್ದೀನಿ. ಹೂ ಒಣಗಿದ್ರೂ ಬಾಡಿದರೂ ಪರವಾಗಿಲ್ಲ, ಹೂ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹೂಗಳ ದಳಗಳಿದೆಯಲ್ಲ ಎಲ್ಲನೂ ಅದು ಬಿಡಿ ಬಿಡಿಯಾಗಿ ಹೂ ದಳಗಳನ್ನೆಲ್ಲ ಬಿಡಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನಂತರ ಹೂಗಳು ಹಾಕೊಂಡ ನಂತರ ಎಲೆಗಳಿದೆಯಲ್ಲ ಅದನ್ನು ಕೂಡ ರಫಾಗಿ ನೀವು ಕೈಯಲ್ಲಿ ಆರು ಕಿತ್ತು ಹಾಕೋಬೋದು, ಇಲ್ಲ ಚಾಕಲ್ಲಿ ರಫ ಕಟ್ ಮಾಡಿ ಹಾಕ್ಕೊಳ್ಳಿ. ಯಾಕೆಂದರೆ ಬೇಗ ರುಬ್ಬುತ್ತೆ, ಹಾಗೆ ನೀಟಾಗಿ ನುಣ್ಣಗಾಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ನುಣ್ಣು ಪೇಸ್ಟ್ ಮಾಡ್ಕೋಬೇಕು. ಇಲ್ಲ ತರಿಯಾಗಿ ನೀವು ರುಬ್ಬಿದ್ರೆ ತಲೆ ಕೂದಲಿಗೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ, ಹಾಗಾಗಿ ಚೆನ್ನಾಗಿ ರುಬ್ಬಿದ್ರೆ ಸ್ನಾನ ಮಾಡಬೇಕಾದ್ರೆ ಎಲ್ಲ ನೀಟಾಗಿ ಜಾರು ಹೋಗುತ್ತೆ. ಅದಕ್ಕೆ ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಹೂವು ಮತ್ತು ಎಲೆ ಎರಡನ್ನೂ ಹಾಕ್ಕೊಳ್ಳಿ. ಈ ಗಿಡದಲ್ಲಿ ಹೂಗಳು ವರ್ಷ ಪೂರ್ತಿ ಬೆಳೆಯುತ್ತೆ. ನೋಡಿ, ಸ್ವಲ್ಪ ಹೂವನ್ನ ತೆಗೆದು ಕೈಯಲ್ಲಿ ಇದ್ದಿಗೆ ಅದು ಅಂಟಂಟು ಹೇಗೆ ಬರುತ್ತೆ ಅನ್ನೋದಿದೆ, ಅದೇ ಕೂದಲಿಗೆ ಒಳ್ಳೆ ರಿಸಲ್ಟ್ ಕೊಡೋದು. ನೋಡಿ, ಈ ರೀತಿ ಗಂಧದ ಥರ ಪೇಸ್ಟ್ ಮಾಡ್ಕೋಬೇಕು. ನೀವು ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿರೋದನ್ನ ಡೈರೆಕ್ಟಾಗಿ ತಲೆ ಕೂದಲಿಗೆ ಅಪ್ಲೈ ಮಾಡ್ಬೋದು. ಇಲ್ಲ ಸೆಕೆಂಡ್ ಸ್ಟೆಪ್ ಹೋಗ್ತೀನಿ ಅನ್ನೋದಿದ್ದರೆ ಕೂದಲಿಗೆ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕಾಯ್ತಿರುವಂಥ ಬಿಸಿನೀರಿಗೆ ರುಬ್ಕೊಂಡಿರುವಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ 4-5 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ದಾಸವಾಳದ ಹೂವು ವರ್ಷ ಪೂರ್ತಿ ಬಿಡುತ್ತೆ, ಹಾಗಾಗಿ ನೀವು ವಾರಕ್ಕೊಮ್ಮೆ ಆದರೂ 15 ದಿವಸಕ್ಕಾದ್ರೂ ಇಲ್ಲ ತಿಂಗಳಿಗೊಮ್ಮೆ ಆದ್ರೂ ಇದನ್ನು ನಿಮ್ಮ ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ, ಮತ್ತು ಕೂದಲು ಉದುರೋದು ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಇದ್ರಂತೂ ಕ್ಲಿಯರ್ ಆಗುತ್ತೆ. ಈ ದಾಸವಾಳದ ಹೂಗಳಲ್ಲಿ ಬಿಳಿ, ಕೆಂಪು, ಹಳದಿ, ಗುಲಾಬಿ ಬಣ್ಣ, ನೇರಳೆ ಬಣ್ಣ, ಕಿತ್ತಳೆ ಬಣ್ಣ ಇಷ್ಟೆಲ್ಲ ವೆರೈಟೀಸ್ ಇದೆ ಅಂತೆ. ಸುಮಾರು 200ಕ್ಕಿಂತ ಹೆಚ್ಚು ಜಾತಿಯ ದಾಸವಾಳದ ಗಿಡಗಳಿದೆಯಂತೆ. ಈ ದಾಸವಾಳದ ಹೂವನ್ನ ಏರ್ ಪ್ಯಾಕ್ನ ನೀವು ಒಂದು ವಾರಕ್ಕಾದರೂ ಪರವಾಗಿಲ್ಲ, 15 ದಿವಸಕ್ಕಾದರೂ ಪರವಾಗಿಲ್ಲ, ತಿಂಗಳಿಗೊಮ್ಮೆ ಆದ್ರೂ ಬಳಸಿದ್ರೂ ನಿಮ್ಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನೀವು ಹೀಗೆ ಮಾಡ್ಕೊಂಡಿದ್ದಂಥ ಹೇರ್ ಪ್ಯಾಕ್ನ ಸ್ನಾನಕ್ಕಿಂತ ಮೊದಲು 20-30 ನಿಮಿಷಗಳ ಕಾಲ ತಲೆಗೆ ಹಚ್ಕೊಂಡು ಬಿಟ್ಟರೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನೀವು ಈ ಪ್ಯಾಕ್ನೊಂದಿಗೆ ಸೀಗೆಕಾಯಿ ಪುಡಿ ಹಚ್ಕೋಬೋದು, ಹರಳೆಣ್ಣೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ತೆಂಗಿನೆಣ್ಣೆ ಮಿಕ್ಸ್ ಮಾಡಿ ಹಚ್ಕೋಬೋದು, ಇಲ್ಲ ಕಡಲೆ ಹಿಟ್ಟು ಇದೆಯಲ್ಲ ಕೆಲವರು ಕಡಲೆ ಹಿಟ್ಟು ಹಚ್ಕೋತಾರೆ. ನೀವು ಇಷ್ಟೆಲ್ಲ ಈಗ ದಾಸವಾಳ ಹೂವು ಮತ್ತು ಎಲೆ ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬದ್ವಲ್ಲ, ನೀವು ಇದನ್ನು ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗಲ್ಲ ಅನ್ನೋದಿದ್ದರೆ ಹೂವು ಮತ್ತು ಎಲೆ ಎರಡನ್ನೂ ಬಿಡಿ ಬಿಡಿಯಾಗಿ ಬಿಡಿಸಿ ಕಟ್ ಮಾಡಿ ಬಿಸಿನೀರಿಗೆ ಹಾಗೇ ಹಾಕೋಬೋದು. ರುಬ್ಬೋ ಅವಶ್ಯಕತೆಯೂ ಏನಿರಲ್ಲ, ಆದರೆ ರುಬ್ಬೋದ್ರಿಂದ ಹೆಚ್ಚು ರಿಸಲ್ಟ್ ಕೊಡುತ್ತೆ. ಕಾರಣ ಎಲ್ಲ ರುಬ್ಬಿರ್ತೀವಲ್ಲ, ಬೇಗ ಅದನ್ನೋದು ಅಂಟೇನಿದೆಯೋ ಬೇಗ ಬಿಟ್ಕೊಡುತ್ತೆ. ಹಾಗಾಗಿ ನಾವು ಅದನ್ನು ರುಬ್ಬಿ ಹಾಕೋದ್ರಿಂದ ತಲೆಗೆ ಹಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ನೀವು ಹಾಗೆಯೇ ಹೂವು ಎಲೆ ಹಾಗೆಯೇ ಬಿಸಿನೀರಲ್ಲಿ ಹಾಕಿ ಕಾಯಿಸಿ ಅದನ್ನು ಕೈಯಲ್ಲಿ ಎತ್ತಾಕಿ ಬರೀ ನೀರೇನಿದೆಯೋ ಅಂಟಿನ ನೀರು ಅದನ್ನು ತಲೆಗೆ ಹಚ್ಕೋಬೋದು. ಆ ರೀತಿಯೂ ಕೂಡ ನೀವು ಮಾಡ್ಕೋಬೋದು. ನೋಡಿ, ಈಗ ಫೈನಲ್ಲಾಗಿ ಲಾಸ್ಟಲ್ಲಿ ಕುದಿಸಿ ಆಗಿರುವಂಥದ್ದಿದು. ಇದು ಈಗೇ ಮೊದಲೇ ಹೇಳಿದಾಗೆ ನೀವು ಯಾವುದನ್ನು ಹಾಕಿ ಮಿಕ್ಸ್ ಮಾಡಿ ಹಚ್ಕೋತೀರಾ ಅದನ್ನು ಮಿಕ್ಸ್ ಮಾಡಿ ಹಚ್ಕೋಬೋದು. ಹಚ್ಚಬೇಕಾದ್ರೆ ನೀವು ಬಾಚಣಿಗೆಯಿಂದ ಕೂದಲನ್ನು ಭಾಗ ಮಾಡಿ ಡಿವೈಡ್ ಮಾಡಿ ಕೂದಲಿನ ಬುಡ ಏನಿದೆಯೋ ಅದಕ್ಕೆ ಹಚ್ಕೊಳ್ಳಿ. ಆದಷ್ಟು ಬಹಳ 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 ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ, ಅಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ ಇದು. ಯಾವ ಶಾಂಪೂ ಯಾವ ಕಂಡೀಷ್ನರು ಏನು ಮಾಡೋ ಹಾಗಿಲ್ಲ, ಆ ರೀತಿ ರಿಸಲ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ. ಈ ಪೇಸ್ಟ್ ಇನ್ನೂ ಗಟ್ಟಿ ಹಾಕಬೇಕು ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ನೀರು ಕಡಿಮೆ ಹಾಕ್ಕೊಂಡ್ರೆ ನಡೆಯುತ್ತೆ.
ಈ ಸಿಂಪಲ್ ಹೇರ್ ಪ್ಯಾಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್. ನಮ್ಮ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬಿಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸಿಂಪಲ್ ವಿಡಿಯೋ ಒಂದಿಗೆ. ಧನ್ಯವಾದಗಳು.